ಶತ್ರು ಶೇಷ ಉಳಿಸಬಾರ್ದು ಅಂತಾರೆ. ಪೊಲೀಸ್ ಅವರು ಆ ಶಿವ ನನ್ನ ಹಾಸ್ಪಿಟಲ್ಗೆ ಹಾಕಿದ್ದಾರೆ. ಇವತ್ತಲ್ಲ ನಾಳೆ ನಡೆದಿದ್ನೆಲ್ಲ ಅವ್ನು ಬಾಯಿ ಬಿಟ್ಟೇ ಬಿಡ್ತಾನೆ. ಬರೀ ಬಾಯಿ ಬಿಡೋದಲ್ಲ, ಪೆಟ್ಟು ತಿಂದ ಹಾವಿನ ತರ ಹುಲಿ ತರ ಗರ್ಜಿಸ್ತಾನೆ. ಇಲ್ಲ, ಅವ್ನು ಬದುಕಿರ್ಬಾರ್ದು. ಇಮಿಡಿಯೇಟ್ ಆಗಿ ಅವ್ನ ICUಯಿಂದ ಮಾರ್ಚರಿಗೆ ಶಿಫ್ಟ್ ಆಗ್ಬೇಕು. ಗೊತ್ತಾಯ್ತಾ? ನಾನೀಗ ಹಾಸ್ಪಿಟಲ್ಗೆ ಹೋಗಿ ಅವ್ನ ಕಂಡೀಷನ್ ಹೇಗಿದೆ ಅಂತ ನೋಡ್ಕೊಂಡು ಬರ್ತೀನಿ. ನಾನು ಫೋನ್ ಮಾಡಿದ ತಕ್ಷಣ ಅವನ್ನ ಮುಗಿಸ್ಬಿಡಿ. ಜ್ಞಾಪಕ ಇರಲಿ, ಈ ಸತಿ ನೋ ಮಿಸ್ಟೇಕ್. ಬಾಡಿ ಸೀದಾ ಪೋಸ್ಟ್ ಮಾರ್ಟಮ್ಗೆ ಹೋಗ್ಲೇಬೇಕು. ಅಯ್ಯೋ ಅಂಕಲ್, ನಿನಗೆ ಅಂತ ಸ್ಥಿತಿ ಬಂದ್ಬಿಡ್ತು. ಬಿಡಿ, ನಾನು ನನ್ನ ಮಗ ನೋಡ್ಬೇಕು. ಬೆಂಕಲ್ಲ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಏನ್ ಸಮಾಧಾನ ಮಾಡ್ಕೊಳ್ಳಿ? ಯಾಕೆ ಸಮಾಧಾನ ಮಾಡ್ಕೊಳ್ಳಿ? ಎದೆ ಎತ್ತರಕ್ಕೆ ಬೆಳೆದ ಮಗ ಹೆಣವಾಗಿ ಬಿದ್ದಿದ್ದಾನೆ ಅಂದ್ರೆ ಯಾವ ತಾಯಿ ಸುಮ್ಮನೆ ಇರ್ತಾಳೆ? ನನ್ನ ಕಾಳು ಕಿತ್ತು ಬರ್ತಾ ಇದೆ. ನಾನು ನನ್ನ ಮಗ ನೋಡ್ಬೇಕು. ಬಿಡಿ, ನನ್ನ ಮಗ. ನಿಮ್ಮ ಮಗನ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿದೀವಿ, ಇವಾಗ ನಿಮ್ಮನ್ನ ಅಲ್ಲಿ ಕಳ್ಸಕ್ ಆಗೋದಿಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಡಾಕ್ಟರ್ ನಮಗ್ ಬಾಡಿ ಹ್ಯಾಂಡ್ ಓವರ್ ಮಾಡಿದ ತಕ್ಷಣ ನೀವು ನಿಮ್ ಮಗನ್ ನೋಡ್ಬೋದು. ಅಯ್ಯೋ ಅಯ್ಯೋ ದೇವ್ರೇ, ಒಂದ್ ಕಡೆ ನನ್ನ ಮಗ ಹೆಣ್ಮಗ್ ಬಿದ್ದಿದ್ದಾನೆ, ಇನ್ನೊಂದ್ ಕಡೆ ನನ್ ಗಂಡ ಸಾವು ಬದುಕಿ ನಡುವೆ ಒದ್ದಾಡ್ತಿದ್ದಾರೆ. ಎಂತ ಸ್ಥಿತಿ ತಂದೆಯಪ್ಪ ನನಗೆ? ಬಿಟ್ಟ ನನ್ ಮಗನ್ ಕುಂದ ಪಾಪಿ ಗೋವಿಂದನ ಹಾಗೆ ಬಿಡ್ಬೇಡಿ. ಅವನು ಎಳ್ಕೊಂಡ್ ಬಂದು ಅವನ ನೇಣಿಗೆ ಹಾಕಿ. ಡಾಕ್ಟರ್, ಶಿವಾನಂದ್ ಅವ್ರ ಕಂಡೀಷನ್ ಹೇಗಿದೆ? ಅವ್ರಿಗೆ ಇನ್ನೂ ಜ್ಞಾನ ಬಂದಿಲ್ಲ, ಈಗ ತಾನೇ ವಾರ್ಡ್ಗೆ ಶಿಫ್ಟ್ ಮಾಡಿದೀವಿ. ಮೇಡಮ್, ಏನಾಯ್ತು ನಿಮ್ಗೆ? ಮಾತಾಡಿ ಅಂದ್ರೆ ಕಣ್ಬಿಟ್ಟು ನೋಡಿ. ಏನಾಯ್ತು ನಿಮ್ಗೆ ಹೇಳಿ ಅಂದ್ರೆ ಏನು ಅಂದ್ರೆ ಹುಲಿ ತರ ಇದ್ದವರು ಹೊರಡಾಗಿ ಮಲಗ್ಬಿಟ್ಟಿದ್ದೀರಲ್ಲ. ಮಾತಾಡಿ ಅಂದ್ರೆ ಕೇಳು, ನಿಮ್ಮನ್ನೇ ಸೆತ್ತು ಬಿಡ್ತಲ್ಲ. ನಿಮ್ಮ ಕೈಯಾರ ಈ ಸ್ಥಿತಿ ತಂದ್ಕೊಂಡ್ಬಿಟ್ರಲ್ಲ. ಮಾತಾಡಿ, ವೇಷ ಸ್ವಾರ್ಥ ಅನ್ನಕ್ಕೆ ಮಗನೇ ಬಲಿ ಕೊಟ್ಬಿಟ್ರಲ್ಲ. ನಮ್ಮ ಮಗ ಆಕಾಶ್ ವಾಪಸ್ ಬರ್ತೇ ಇರೋ ಜಾಗಕ್ಕೆ ಹೊರಟೋದ ಅಂದ್ರೆ ಅವನ ಎಂಗೇಜ್ಮೆಂಟಿಗೆ ಬರಲ್ಲ ಅಂದ್ರ. ಕೊನೆದಾಗಿ ಅವ್ನ ಬಾಯಿಗೆ ಮಣ್ಣು ಹಾಕಕ್ಕಾದ್ರೂ ಹೇಳಿ, ಅವ್ರ ಸ್ಥಿತಿ ನೋಡಕ್ಕಾದ್ರೆ ಬನ್ನಿ. ಮಾತಾಡಿ ಅಂದ್ರೆ ಹೇಳಿ. ಏನ್ರಿ ಮಾಡ್ತಿದ್ರೆ ನೀವು? ಪೇಷಂಟ್ ನಾಗೆಲ್ಲ ಡಿಸ್ಟರ್ಬ್ ಮಾಡ್ಬಾರ್ದ್ರಿ. ಡಾಕ್ಟ್ರ್, ಏನಾದ್ರೂ ಮಾಡಿ ನನ್ ಗಂಡನ ಉಳಿಸ್ಕೊಡಿ. ನೋಡಮ್ಮ, ನಮ್ ಕೈಲಾದ ಪ್ರಯತ್ನವನ್ನ ನಾವು ಮಾಡಿದೀವಿ. ನೀವು ತೀರಾ ಎಮೋಷನಲ್ ಆಗದೆ ವಾಸ್ತವನ ಅರ್ಥ ಮಾಡ್ಕೋಬೇಕು. ಆಂಟಿ ಪ್ರಿಯಾಂಕಾ ಬಂದಿಯಮ್ಮ, ನೋಡು ನಿಮ್ಮ ಅಂಕಲ್ನ ಕಣ್ ಮುಚ್ಕೊಂಡವರು ಕಣ್ ಬಿಡಲ್ಲ ಅಂತಿದ್ದಾರೆ. ಇವ್ರು ಎಲ್ಲ ಇದ್ದಾಳಲ್ಲ, ಈಗ ಶಿವಾನನ್ನ ಹೇಗ್ ಮುಗಿಸೋದು? ಡಾಕ್ಟರ್, ಶಿವಾನಂದ್ ಅವ್ರ ಕಂಡೀಷನ್ ಈಗ ಹೇಗಿದೆ ನೋಡಿ. ಇವ್ರು ಶಾಕ್ ಆಗ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಏನು ಪ್ರಯೋಜನ ಇಲ್ಲ. ವಿ ಆರ್ ಡನ್ ಅವರ್ ಬೆಸ್ಟ್. ಅಂದ್ರೆ ನನ್ ಗಂಡ ಬದುಕೋದೇ ಇಲ್ವಾ? ಬದುಕ್ತಾರಮ್ಮ, ಈಸ್ ಔಟ್ ಆಫ್ ಡೇಂಜರ್. ಆದ್ರೆ ಅವ್ರ ಮೊದಲ ತರ ಆಗಕ್ ಸಾಧ್ಯನೇ ಇಲ್ಲ. ನೋಡಿಮ್ಮ, ಇವ್ರ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಇವರು ಇಷ್ಟು ಚೇತರಿಸ್ಕೊಂಡಿರೋದೇ ಹೆಚ್ಚು. ಮಗ ಸತ್ತಿರೋದನ್ನ ಕಣ್ಣಾರೆ ನೋಡಿದಾರಲ್ಲ, ಸಿವಿಯರ್ ಶಾಕ್ ಆಗಿದೆ.
ಮೆಂಟಲ್ ಬ್ಯಾಲೆನ್ಸ್ ನ ಕಳ್ಕೊಂಡಿದ್ದಾರೆ. ಹುಚ್ಚುಚ್ಚಾಗಿ ಮಾತಾಡ್ತಾರೆ, ಅವ್ರಿಗೆ ಹಳೆ ನೆನಪು ಬಂದು ಪೂರಾ ರಿಕವರಿ ಆಗೋ ಚಾನ್ಸಸ್ ತುಂಬಾ ಕಡಿಮೆ. ಸೊ ಬಾಡಿ ಗಾನ್, ನೀನ್ ಬದುಕಿದ್ರು ಅಂದ್ರೆ ಸತ್ರು ಅಂದ್ರೆ ಅವನೇ ಬದುಕಿದ್ದು ಸತ್ತೋಗಿದ್ದಾನೆ, ನಾನ್ ಸಾಯಿಸೋ ಕೆಲ್ಸ ತಪ್ಪು. ಅಂದ್ರೆ ನನ್ ಗಂಡ ಜೀವನ್ ಪರ್ಯಂತ್ರ ಹೀಗೆ ಹುಚ್ಚರಾಗೆ ಇರ್ತಾರ? ಸಾರಿ ಅಮ್ಮ, ಅವ್ರು ಬದುಕಿದಾರಲ್ಲ ಅದಕ್ಕೆ ಸಂತೋಷ ಪಡಿ. ಅಯ್ಯೋ ಪ್ರಿಯ, ಕೇಳ್ದೆ ನಮ್ಮ ಡಾಕ್ಟರ್ ಹೇಳಿದ್ದಲ್ಲ, ಅಲ್ಲಿ ನನ್ ಮಗ ಹೆಣವಾಗಿ ಬೆದ್ದಿದ್ದಾನೆ, ಇಲ್ಲಿ ಇವರು ಬುದ್ಧಿ ಭ್ರಮಣೆ ಆಗಿ ಮಲಗಿದ್ದಾರೆ. ಏನಾಯ್ತು ನಮಸ್ತೆ, ಹೇಗೆ ಬದುಕಿರ್ಲಿ ಇವರನ್ನ ನೋಡ್ಕೊಂಡು? ನಿನಗ್ ಆಗ್ಬೇಕಾದ್ದೆ ಮೊದ್ಲಿಂದ ನಾನು ನನ್ನನ್ನು ರಿಜೆಕ್ಟ್ ಮಾಡ್ಕೊಂಡೇ ಬಂದೆ. ನೀನ್ ನೆಟ್ಟಿಗಿದ್ದಿದ್ರೆ ಇವರಿಬ್ರು ಉಳ್ಕೋತಿದ್ರು ಅಂತ ಅನ್ಭವಿಸು. ಆಂಟಿ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಇದೆಲ್ಲ ಹೇಗಾಯ್ತಾ ಆಂಟಿ? ಇಲ್ಲ ನನ್ನ ಕರ್ಮ, ನಮ್ಮ ನನ್ನ ಕರ್ಮ. ಪಾಪಿ ಗೋವಿಂದ ದುಡ್ಡಿನ ಆಸೆಗೋಸ್ಕರ ನನ್ನ ಮಗನ ಕೊಂದು ಇವರಿಗೆ ಈ ಸ್ಥಿತಿ ತಂದ್ಬಿಟ್ಟ. ಅವತ್ತು ಅವನ್ನ ಮನೆಗೆ ಬಂದು ಗಲಾಟೆ ಮಾಡಿದ್ದ, ಕುಡಿದ ಅಮಲ್ನಲ್ಲಿ ಈ ರೀತಿ ಮಾಡಿದ್ದಾನೆ ಅಂದ್ಕೊಂಡೆ. ಆದ್ರೆ ಅವನು ಹಾಗೆ ಸಾಸಿ ನನ್ ಮಗನೇ ಕೊಂದ್ಬಿಟ್ಟ. ಒಳ್ಳೆ ಜನ ಅಂತ ನಂಬಿ ಅವ್ರು ಸಹವಾಸ ಮಾಡಿದ್ದಕ್ಕೆ ತಕ್ಕ ಶಾಸ್ತಿ ಆಯ್ತು. ಕನಕ ನಮ್ಮನೆ ದೀಪ ಹಚ್ತಾಳೆ ಅನ್ಕೊಂಡಿದ್ದೆ, ಆದ್ರೆ ನನ್ ಮಗನ್ ಬಳಿಗೆ ಬೆಂಕಿ ಹಚ್ಬಿಟ್ಲಿ. ನೋಡಿ ಹಾಗೆಲ್ಲ ಪೇಷಂಟ್ ನ ಡಿಸ್ಟರ್ಬ್ ಮಾಡ್ಬಾರ್ದು. ನೋಡಿ ಅಮ್ಮ, ಇದನ್ನ ಹೊರಗಡೆ ಕರ್ಕೊಂಡೋಗಿ ಸಮಾಧಾನ ಮಾಡಿ. ಆಂಟಿ ಬನ್ನಿ, ಆಂಟಿ ಬೇಡ ಪ್ರಿಯ, ಆಂಟಿ ಬನ್ನಿ, ಇಲ್ಲ ನಾನು ಬನ್ನಿ ಪ್ರಿಯ, ಬನ್ನಿ ಪ್ರಿಯ. ಆಂಟಿ ಅಳ್ಬೇಡಿ, ಆಂಟಿ ಸಮಾಧಾನ ಮಾಡ್ಕೊಳ್ಳಿ, ಅಂಕಲ್ಗೇನು ಆಗಲ್ಲ, ಅವ್ರು ಬೇಗ ವಾಸಿ ಆಗ್ತಾರೆ. ಪ್ಲೀಸ್ ಆಂಟಿ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ನೀನ್ಯಾಕ್ ಬಂದೆ ರಾಕ್ಷಸಿ? ನಿಮ್ಮ ನನ್ ಮಗನ ಕೊಂದು ಮಲಗಿಸಿದ್ದಾರೆ, ನನ್ನ ಗಂಡನ್ಗೆ ಗುಟ್ಟ ಜೀವ ಇದೆ, ಅವರನ್ನು ಕಟ್ಟಚ್ಚಿಗೆ ಕೊಂದು ಬಿಡ್ಬೇಕು ಅಂತ ಬಂದಿದೀಯ? ಆಂಟಿ ಯಾಕೀಗೆಲ್ಲ ಮಾತಾಡ್ತಿದ್ದೀರ? ಮತ್ತಿನ್ನೇನೇ ಮಾಡ್ಬೇಕು, ಸಂಬಂಧ ಮಾಡಕ್ ಹೋಗಿ ನಮ್ಮ ವಂಶನೇ ಸರ್ವನಾಶ ಆಗೋಯ್ತಲ್ಲ. ನಿಮ್ಮ ಅಣ್ಣ ಅನ್ಸ್ಕೊಂಡಿರೋ ಪಾಪಿ ದುಡ್ಡಿಗೋಸ್ಕರ ಬಂದ್ಬಿಟ್ಟಲ್ಲೇ. ಕನಕ ನಿಮ್ಮಣ್ಣ ಎಂತ ಕೆಲಸ ಮಾಡ್ಬಿಟ್ಟ, ದುಡ್ಡುಗೋಸ್ಕರ ಅವ್ರು ಪ್ರಾಣ ತೆಗೆದು ಮನುಷ್ಯತ್ವಾನ? ನಿಮ್ಮಣ್ಣ ಇಷ್ಟು ಇನ್ನೂ ಮನಕ್ ಬಿಹೇವ್ ಮಾಡ್ತಾನೆ ಅಂತ ನಾ ಅನ್ಕೊಂಡಿರ್ಲಿಲ್ಲ. ಇಲ್ಲ ಬಿ ಅವ್ರೆ, ದುಡ್ಡಿಗೋಸ್ಕರ ಜೀವ ತೆಗೆಯೋಷ್ಟು ನೀಚ ಅಲ್ಲ ನಮ್ಮಣ್ಣ. ನಮ್ಮಣ್ಣ ಈ ಕೊಲೆ ಮಾಡಿದ್ದಾರೆ ಅಂದ್ರೆ ನನ್ ನಂಬಕ್ಕೆ ಆಗ್ತಿಲ್ಲ. ಮೊದ್ಲು ವಿಷಯ ಕೇಳಿದಾಗ ನನಗೂ ಅದೇ ಅನ್ಸಿತ್ತು, ಆದ್ರೆ ನಿಮ್ಮಣ್ಣ ಆಕಾಶನ ಚಾಕುವಿಂದ ಚುಚ್ಚಿ ಆ ವೆಪನ್ ಅವ್ನ ಕೈಯಲ್ಲಿ ಇದ್ದಾಗ್ಲೇ ಪೊಲೀಸ್ ಅವನ್ನ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿದ್ದಾರೆ. ಇಲ್ಲ ನಮ್ಮಣ್ಣ ಅಂತಾರಲ್ಲ ಮುಂದೆ ಬಾಯಿ, ನಿಮ್ಮಣ್ಣನ ಯೋಗ್ಯತೆ ಏನು ಅಂತ ನನಗ್ ಗೊತ್ತಿಲ್ವೇನೆ. ನಮ್ಮಣ್ಣ ದಿನ ಕುಡಿತಾ ಇದ್ದಂತೆ, ನನ್ ಮಗ ನಿನ್ನ ಇಷ್ಟಪಟ್ಟ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮನೆವರೆಗೂ ಬಂದು ಅಂಕ್ಲಾಚಿ ಸಂಬಂಧ ಕುದುರಿಸ್ದೆ. ನಿಮ್ಮೊಬ್ಬರನ್ನ ಒಂದ್ ಮಾಡ್ಬೇಕು ಅಂತ ತಾಳಿ ಕಟ್ಟಿದ್ದ ಗಂಡನ್ನೇ ಎದುರು ಹಾಕೊಂಡು ನಿಮ್ಮ ಅಣ್ಣನಿಗೂ ಋಣ ತೀರಿಸ್ತೀನಿ ಅಂತ ಹೇಳಿದ್ದೆ. ಅಷ್ಟರಲ್ಲೇ ನನ್ನ ಮಗನ ಜೀವನ ತೆಗೆದ್ ಬಿಟ್ನಲ್ಲ. ಹೋಗು, ಒಂದು ಕ್ಷಣ ನನ್ನ ಎದುರು ನಿಲ್ಬೇಡ,
ಹೊರಟೋಗಿಲ್ಲಿಂದ. ಅಂಟಿ ಒಂದೇ ಒಂದ್ಸಲ ಆಕಾಶ್ ಅವ್ರ ಮುಖ ನೋಡ್ಕೊಂಡು ಹೊರಟೋಗ್ತೇನೆ. ಹೇ, ನನ್ ಮನೆ ಹೊಸಲು ತುಳಿಯೋದಕ್ಕಿಂತ ಮೊದ್ಲೇ ನನ್ ಮಗನ ಬಲಿ ತಗೊಂಡೆ. ನೀನ್ ನನ್ ಮಗನ್ ಮುಖ ನೋಡ್ಕೊಳ್ದು. ನನ್ ಮಗನ್ ಮುಖ ನೋಡಿದ್ರೆ ಅವನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಹೋಗೆ ಹೋಗೆ ಇಲ್ಲಿಂದ. ಪ್ರಿಯ, ಮೊದ್ಲು ಇವಳನ್ನ ತೊಳಗು ಅಂತ ಹೇಳು. ನನಗೆ ನಂಬೋಕೆ ಆಗ್ತಾ ಇಲ್ಲ. ನನಗೂ ನಂಬಕ್ ಆಗ್ತಿಲ್ಲ. ನಾನೇ ಹಾಸ್ಪಿಟಲ್ ಹತ್ರ ಹೋಗಿದ್ದೆ. ಆಕಾಶ್ ಪರಿಸ್ಥಿತಿನ ನನ್ನ ಕೈಯಲ್ಲಿ ನೋಡಕ್ ಆಗಿಲ್ಲ ಡ್ಯಾಡ್. ನನ್ ಕನ್ಸ್ ಮನ್ಸಿನಲ್ಲೂ ಆಕಾಶ್ಗಿಂತ ಸಾವು ಬರತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅವನ್ ಸುಖವಾಗಿರ್ಲಿ ಅಂತ ಪ್ರೀತಿ ನನ್ ಪ್ರೀತಿನ ತ್ಯಾಗ ಮಾಡಿದ್ದೆ. ಆಕಾಶ್ ಲೈಫ್ ಎಂತ ಟ್ರಾಜಿಡಿ ಆಗೋಯ್ತು. ಸಮಾಧಾನ ಮಾಡ್ಕೋ ಪ್ರಿಯ, ಈಗ ಅದೆಲ್ಲ ಮುಗಿದೋದ್ ಕತೆ. ಆಕಾಶನ್ ಕಡಿಮೆ ಹಾರಾಡಿದ್ನ, ಹೋಗಿ ಬಿಡ್. ಅವನೇ ಇಲ್ಲ ಅಂದ್ಮೇಲೆ ಈಗ ಅವನು ನಂದು ಪ್ರಯೋಜನ ಏನು? ಮಾಡಿದ್ದುಣ್ಣೋ ಮಾರಾಯ, ಅವ್ರು ಏನ್ ಮಾಡಿರ್ತಾರೋ ಅದನ್ನ ಅನುಭವಿಸ್ತಾರೆ. ದುಡ್ಡಿಗೋಸ್ಕರ ಜೀವ ತೆಗಿತಾರ ಡ್ಯಾಡ್? ಎಂತ ಅನ್ಹ್ಯೂಮನ್ ಅವರು. ನೋಡಿದೆ ಮೀನಾಕ್ಷಿ, ಯಾವ ಹುತ್ತದಲ್ಲಿ ಯಾವ ಹಾವಿರತ್ತೆ ಅಂತ ಯಾರಿಗ ಗೊತ್ತು? ಗೋವಿಂದ ಒಬ್ಬ ದೊಡ್ಡ ಕ್ರಿಮಿನಲ್. ನಮ್ಮ ಮನೆಗೆ ಬಂದು ದುಡ್ಡು ಹೊಡಿಯೋದಕ್ಕೆ ಪ್ಲಾನ್ ಮಾಡಿದಾಗ್ಲೇ ಅವನು ನಯವಂಚಕ ಅಂತ ಗೊತ್ತಿತ್ತು. ನೀನು ಅವರನ್ನ ಬಹಳ ಒಳ್ಳೆ ಜನ, ಕನಕ ಸಂಪನ್ನಳು ಅಂತ ತಲೆ ಮೇಲೆ ಕೂರಿಸ್ಕೊಂಡು ಮೆರೀತಿದ್ದೆ. ಹೀಗೆಲ್ಲ ಆಗತ್ತೆ ಅಂತ ಯಾರಿಗೆ ಗೊತ್ತಿತ್ತು ಮೋಹನ್? ಆ ಗೋವಿಂದ ದುಡ್ಡಕ್ಕೋಸ್ಕರ ಕೊಲೆ ಮಾಡ್ತಾರೆ ಅಂತ ಯಾರು ಅನ್ಕೊಂಡಿದ್ರು? ಪೊಲೀಸರ ಜಾಗಕ್ಕೆ ಹೋದಾಗ ಗೋವಿಂದನ ಕೈಯಲ್ಲಿ ಚಾಕು ಹಾಗೆ ಇತ್ತಂತೆ. ಪೊಲೀಸ್ ಅವ್ರನ್ನ ಅರೆಸ್ಟ್ ಮಾಡಿದಾರಂತೆ. ಆಕಾಶ್ ಸತ್ತಿದ್ದಾನೆ ಅಂದ್ರೆ ನನ್ಗೀಗ್ಲೂ ನಂಬಕ್ ಆಗ್ತಿಲ್ಲ. ಎಂಥ ಕೆಲ್ಸ ಆಗೋಯ್ತು ಎಲ್ಲ ನಿನ್ನಿಂದಲೇ ಮೀನಾಕ್ಷಿ. ಕನಕನ ಜೊತೆ ಆಕಾಶನ ಮದುವೆ ಮಾಡಿಸೋ ರಾಯಭಾರ ನಿನಗೆ ಯಾಕೆ ಬೇಕಾಗಿತ್ತು ಹೇಳು? ದುಡ್ಡಿನ ಆಸೆ ತೋರಿಸ್ಬಿಟ್ಟು ಅವಳನ್ನ ಅವನಿಗೆ ಗಂಟು ಹಾಕೋಕ್ ನೋಡಿದ್ರಿ, ಏನಾಯ್ತೀಗ? ಶಿವಾನಂದು ದುಡ್ಡು ಬಿಡ್ಲಿಲ್ಲ, ಆ ಗೋವಿಂದ ಅವನ ಮಗನನ್ನೇ ಕೊಚ್ಚ ಹಾಕಿದ. ಇನ್ಮೇಲೆ ಇದೆಲ್ಲ ನಿನ್ನ ತಲೆಗೆ ಬರೋದು. ಅಪ್ಪ ಮಗ ಇಬ್ರು ಶತಮೂರ್ಖರು. ಆ ಆಕಾಶ್ ನನ್ನ ಮಗಳನ್ನ ಮದುವೆ ಆಗಿದ್ದಿದ್ರೆ ಕುಡಿದು ನೀರು ಅಳ್ಳಾಡದಂತೆ ಈ ವೈಭೋಗನ ಅನುಭವಿಸಬಹುದಾಗಿತ್ತು. ಏನ್ ಮಾಡ್ತೀಯ? ಎಲ್ಲ ಹಣೆಯಲ್ಲಿ ಬರೆದಿರ್ಬೇಕ. ಅವರು ನಮಗ್ ಮಾಡಿರೋ ದ್ರೋಹಕ್ಕೆ, ನನ್ನ ಮಗಳಿಗೆ ಕೊಟ್ಟಿರೋ ಟಾರ್ಚರ್ಗೆ ಅವ್ರ ಹೆಣ ಕೂಡ ನೋಡಕ್ ಹೋಗ್ಬಾರ್ದು ನಾನು. ಏನ್ ಮಾಡ್ತೀಯ? ಆ ಶಿವಾನಂದ್ ನನಗೆ ಸ್ವಲ್ಪ ಸಹಾಯ ಮಾಡಿದ್ದಾನೆ. ಆ ಋಣ ತೀರಿಸೋಕ್ಕಾದ್ರೂ ನಾನು ಹೋಗಿ ಬರ್ತೀನಿ. ಆಕಾಶ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಳಕ್ಕಾದ್ರು ಅವ್ನು ಕ್ರಿಮೇಷನ್ಗೆ ಹೋಗ್ಲೇಬೇಕು. ಯು ಆರ್ ರೈಟ್ ಪ್ರಿಯ, ಸತ್ತೋರ್ ಮೇಲೆ ದ್ವೇಷ ಸಾಧಿಸಬಾರ್ದು ಅಂತ ಹೇಳ್ತಾರೆ. ವಿಲ್ ಪೇ ದ ಹೋಮೇಜ್. ಬಾ ಮೀನಾಕ್ಷಿ, ಬಾ. ಎಂತ ದೌರ್ಭಾಗ್ಯನೆ ನಿಂದು. ಮದುವೆ ಗೊತ್ತಾದ ತಕ್ಷಣ ಹುಡುಗನೇ ಹೋಗ್ಬಿಟ್ನಲ್ಲೇ. ಅತ್ತೆ ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ, ಮೊದಲಲ್ಲಿ ಏನ್ ನಡೆದಿದೆ ಅಂತ ಕೇಳೋಣ.
ಸಮಾಧಾನ ಮಾಡ್ಕೋ ಕನಕ. ಆಕಾಶ್ ಸತ್ತಿರೋದೆಲ್ಲಿ? ಅದೇನು ಅಂತ ಬಾಯ್ ಬಿಟ್ಟು ಹೇಳವ್ವ. ಅಣ್ಣ ದುಡ್ಡು ಇಸ್ಕೊಂಡ್ ಬರ್ತೀನಿ ಅಂತ ಹೋಗಿ ಜಾಗದಲ್ಲ ಆಕಾಶ್. ಶಿವಾನಂದ ಅಂಕಲು ಕುಟುಕ ಜೀವ ಇಟ್ಕೊಂಡು ಬದುಕಿದ್ರಂತೆ, ಅವ್ರನ್ನ ಆಸ್ಪತ್ರೆಗೆ ಸೇರ್ಸಿದ್ರೆ. ನಿಮ್ಮ ಅಣ್ಣ ಹೋಗಿದ್ ಜಾಗಕ್ಕೆ ಇವ್ರು ಯಾಕೆ ಹೋಗಿದ್ರಂತೆ? ಅವ್ರಿಗೂ ಅಣ್ಣಂಗೂ ಏನ್ ವ್ಯವಹಾರ ಆಯ್ತು ಅಂತ ಗೊತ್ತಿಲ್ಲ. ಅಣ್ಣನ ಯಾರು ಫೋನ್ ಮಾಡಿ ಕರ್ಸ್ಕೊಂಡ್ರು ಅಂತಾನೂ ಗೊತ್ತಿಲ್ಲ. ಜನ ಏನೇನೋ ಮಾತಾಡ್ಕೋತಿದ್ದಾರೆ. ಏನೇನೋ ಮಾತಾಡ್ತಿದ್ದಾರ? ಏನಂತ ಮಾತಾಡ್ತಿದ್ದಾರೆ ಕನಕ? ದುಡ್ಡು ಕಾಸಿನ ವಿಚಾರಕ್ಕೇನೋ ಜಗಳ ಆಗಿರ್ಬೋದು. ಅಣ್ಣ ಆಕಾಶ್ನ ಸಾಯಿಸಿ ಶಿವಾನಂದ ಅಂಕಲ್ಗೆ ಹೊಡೆದಿದ್ದಾರೆ ಅಂತ ಮಾತಾಡ್ತಿದ್ದಾರೆ. ನನ್ ಮಗ ಗೋವಿಂದ ಅಂತ ಕೆಲಸ ಮಾಡಲ್ಲ. ಅತ್ತೆ, ನಿಮ್ ಮಗ ಅದನ್ ಮಾಡಕ್ಕೂ ಹೇಸ್ತವರಲ್ಲ. ಅವ್ರಿಗೆ ಮೊದ್ಲಿಂದನೂ ಹಣ ದಮಲಿತ್ತು, ಅದ್ರ ಜೊತೆಗೆ ಹೆಂಡ ನಮ್ಮಲು ಹತ್ತಿಸ್ಕೊಂಡಿದ್ರು. ಬುದ್ಧಿಯಲ್ಲಿ ಸಿಮಿತದಲ್ಲಿರುತ್ತೆ ಹೇಳಿ ಇಲ್ಲೇ ಸಿಗದು ತೋರಣ ಕಟ್ತೀನಿ ಅಂತ ಹೇಳಿದ್ರು. ಕೆಲ್ಸನ ಅಲ್ಲಿ ಹೋಗಿ ಮಾಡ್ಬಿಟ್ಟಿದಾರೆ. ಲಕ್ಷ್ಮಿ, ಏನೇ ಮಾತಾಡ್ತಾ ಇದೀಯ ನೀನು? ಅವ್ನು ನಿನ್ ಗಂಡ ಕಡೆ ನನ್ ಮಗ ಕೊಲೆ ಮಾಡೋ ಅಷ್ಟು ಕಟ್ಟುಕ ಅಲ್ಲ. ಏನು ಸಿಟ್ನಲ್ಲಿ ಹಾಗಂದಿರ್ಬೋದು, ಆದ್ರೆ ಕೊಲೆ ಮಾಡಿರಲ್ಲ. ಇಲ್ಲ, ಕೊಲೆ ಮಾಡಿರಲ್ಲ. ಶಾಂತ ಸುಮ್ಕಿರೆ, ಆಸ್ತಿ ಪಾಸ್ತಿಗೋಸ್ಕರ ಒಣ ಹೊಡೆದವ್ನೇ ಕತ್ತಿ ಹಾಕಿ ಕೊಲ್ಲೋ ಅಂತ ಕಾಲ ಕಡೆ ಸುಮ್ಕಿರೆ. ಇವನು ಏನ್ ಕಬ್ಬಿ ಏನೆ ಕುಬೇರ, ಏನ್ ಬೇಕು ಅಂತ ಕೊಂದಿರ್ತಾನ? ಇಬ್ರು ಜಗಳ ಆಡಿರ್ತಾರೆ, ಕೈ ಕೈ ಮಿಲಸಿರ್ತಾರೆ. ಇವನ್ ಹೊಡೆದಿರ್ತಾನೆ, ಆ ಹುಡುಗ ಸತ್ತಿರ್ತಾನೆ. ನನ್ ಗೋವಿಂದ ಎಲ್ಲಿದ್ದಾನಂತೆ? ಅಣ್ಣ ಕೈಯಲ್ಲಿ ಚಾಕು ಇದ್ದ ಹಾಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಂತೆ. ಪೊಲೀಸ್ನವರು ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಅಮ್ಮ ರೆಸ್ಪಾನ್ಸ್ ಮಾಡ್ತೀರ? ನಾನು ಆಂಬ್ಯುಲೆನ್ಸ್ ಫೋನ್ ಮಾಡ್ತೀನಿ. ಹೋಗಮ್ಮ, ಹೋಗ್ಬೇಕು.